ನೋಡಿ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಬಂದು ಮೀನು ಸಾಂಬಾರು ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಮೀನನ್ನು ಈ ಥರ ಮೀನು ಕೆರೆ ಮೀನನ್ನು ಒಂದು ತಕ್ಕೊಂಡಿದ್ದೀವಿ. ಈ ಮೀನನ್ನು ನೋಡಿ, ಇದು ಪೀಸ್ ಮಾಡಿದ್ದೀನಿ. ಇದನ್ನು ಕ್ಲೀನ್ ಮಾಡೋದು ಹೇಗಂದರೆ, ಮೊದಲು ಇದು ಮೀನಿಗೆ ಮೀನು ಕಟ್ ಮಾಡೋಕ್ಕೆ ಮುಂಚೆ ರಾಗಿ ಹಸಿಟ್ಟನ್ನು ಹಾಕಿ ಚೆನ್ನಾಗಿ ನೀಟಾಗಿ ಒಂದು 3-4 ಸಲ ತೊಳೆದುಬಿಡಿ. ಚೆನ್ನಾಗಿ ಉಜ್ಜಿಬಿಟ್ಟು ತೊಳಿಬೇಕು. ತೊಳೆದಾದಮೇಲೆ ಮತ್ತೆ ಕಟ್ ಮಾಡ್ಕೊಂಬಿಡಿ. ಕಟ್ ಮಾಡ್ಕೊಂಡಾದಮೇಲೆ ಒಂದು ಇಷ್ಟು ಹಿಡಿಯಷ್ಟು ಉಪ್ಪು, ಕಲ್ಲುಪ್ಪು, ಒಂದು ಅರ್ಧ ಹೋಲು ನಿಂಬೆ ರಸ ಎಲ್ಲ ಹಿಂಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕಿವುಚಬೇಕು. ಕಿವುಚ್ಬಿಟ್ಟು ಆಮೇಲೆ ನೀರನ್ನು ಕ್ಲೀನಾಗಿ ನೀರನ್ನು ಬಗ್ಗಿಸ್ಬಿಡ್ಬೇಕು. ಮತ್ತು ಈ ಥರ ಉಪ್ಪು ಒಂದು ಸಲ ಹಾಕಿ, ಉಪ್ಪು ಇದು ನಿಂಬೆ ರಸ ಮತ್ತೆ ಹಾಕಬೇಕಾಗಿಲ್ಲ. ಮತ್ತು ನೀರು ಹಾಕ್ಕೊಂಡು ಕ್ಲೀನಾಗಿ ಒಂದು 5-6 ಸಲ ತೊಳೆದುಬಿಡಿ. ನೀಟಾಗಿಬಿಡುತ್ತೆ. ನೋಡಿ, ಈ ಥರ ನಾವು ತೊಳೆದಿಟ್ಕೊಂಡಿದ್ದೀವಿ. ಇದಕ್ಕೆ ಮಸಾಲೆ ಹರಿಯೋದು ಹೇಗಂದರೆ, ಇನ್ನು ತೋರಿಸ್ಕೊಡ್ತೀನಿ. ಮಸಾಲೆಗೆ ನೋಡಿ, 17 ಒಣಮೆಣಸಿನ್ಕಾಯಿ ಹುರಿದಿರೋ ತೆಗೆದಿಟ್ಕೊಂಡಿದ್ದೀನಿ. 1¼ ಸ್ಪೂನಷ್ಟು ಮೆಂತ್ಯನ ಹುರಿದಿಟ್ಕೊಂಡಿದ್ದೀನಿ. 1¼ ಸ್ಪೂನಷ್ಟು ಅರಶಿನ ಪುಡಿ ತೆಗೆದಿಟ್ಕೊಂಡಿದ್ದೀನಿ. 3 ಸ್ಪೂನಷ್ಟು ಮಿಕ್ಸ್ ಮಸಾಲೆ ಪುಡಿ, ಅಂದರೆ ಖಾರದ ಪುಡಿ ಮಿಕ್ಸ್ ಇಲ್ಲ, ಮಿಕ್ಸ್ ಮಸಾಲೆ ಪುಡಿ ತೆಗೆದಿಟ್ಕೊಂಡಿದ್ದೀನಿ. 2 ಬೆಳ್ಳುಳ್ಳಿನ ನಾನು ಸುಳಿದಿಟ್ಕೊಂಡಿದ್ದೀನಿ. 1 ಮೀಡಿಯಂ ಸೈಜ್ ಈರುಳ್ಳಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮಸಾಲೆ ಹರಿಯೋದನ್ನು ನಾನು ತೋರಿಸ್ಕೊಡ್ತೀನಿ. ಹುಣಸೆ ಹುಳಿ ನೋಡಿ, ಇಷ್ಟು ಹುಣಸೆ ಹುಳಿ ತೆಗೆದು ಇಟ್ಕೊಂಡಿದ್ದೀನಿ. ಇದನ್ನು ನೆನೆಸಿಟ್ಕೊಂಡಿದ್ದೀನಿ. ಈಗ ನಾನು ಮಸಾಲೆ ಹರಿಯೋದನ್ನು ನಾನು ತೋರಿಸ್ಕೊಡ್ತೀನಿ. ಇದು ಬಂದು ಒಗ್ಗರಣೆಗೆ ಈರುಳ್ಳಿ ಸಣ್ಣದಾದಂಥ ಸ್ವಲ್ಪ, ಕರಿಬೇವಿನ ಸೊಪ್ಪು, ಒಂದಿಷ್ಟು ಸಾಸಿವೆ. ಈಗ ಮಸಾಲೆ ಹರಿತೀನಿ. ಮಸಾಲೆ ಹರಿಯೋದಕ್ಕೆ ಮೊದಲು ನಾವು ಒಣಮೆಣಸಿನ್ಕಾಯಿ 17 ಒಣಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಮತ್ತು ಮೆಂತ್ಯ 1/2 ಸ್ಪೂನ್ ಇದೆಯಲ್ಲ, ಅದನ್ನು ನಾವು ಹಾಕ್ಕೊಳ್ಳೋಣ. ಅರಶಿನ ಪುಡಿನೂ ಹಾಕ್ಕೊಳ್ಳೋಣ. ಈ ಮೂರನ್ನು ನಾವು ಮೊದಲು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಅದರ ಜೊತೆಗೆ ನೋಡಿ, ಒಂದು ಸ್ವಲ್ಪ ತರಿತರಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದರ ಜೊತೆಗೆ ಮಸಾಲೆ ಪುಡಿನ 3 ಸ್ಪೂನು ಮತ್ತು ಈ 2 ಬೆಳ್ಳುಳ್ಳಿ ಸುಲಿದಿಟ್ಕೊಂಡಿರೋದು ಎರಡನ್ನು ನಾವು ಹಾಕ್ಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳೋಣ. ನುಣ್ಣಗೆ ರುಬ್ಬಬೇಕು ಇವಾಗ. ನೋಡಿ ಫ್ರೆಂಡ್ಸ್, ಈ ಥರ ನುಣ್ಣಗಾಗ್ಬಿಟ್ಟಿದೆ. ಇವಾಗ ಲಾಸ್ಟ್ನಲ್ಲಿ ಅವೆಲ್ಲ ರುಬ್ಬಾದಮೇಲೆ ಲಾಸ್ಟ್ ಕಡೆಯಲ್ಲಿ ಈ ಈರುಳ್ಳಿನ ಹಾಕ್ಕೊಂಡು ನಾವು ರುಬ್ಬಬೇಕು. ಮೊದಲೇ ಹಾಕೋಬಾರ್ದು, ಟೇಸ್ಟ್ ಬೇರೆ ಆಗಿಬಿಡುತ್ತೆ. ಈಗ ಇದನ್ನು ನಾವು ನುಣ್ಣಗೆ ರುಬ್ಕೊಂಬಿಡೋಣ. ಈಗ ಮಸಾಲೆ ಹರಿದಿದ್ದು ಆಯಿತು. ಇದರ ಜೊತೆಗೆ ನಾವು ಹುಣಸೆ ಹಣ್ಣು ಎಲ್ಲ ಕಿವುಚಿಬಿಟ್ಟು ಚೆನ್ನಾಗಿ ಅದರೊಳಕ್ಕೆ ರಸ ಹುಯ್ಕೊಂಬಿಡೋಣ. ನೋಡಿ ಫ್ರೆಂಡ್ಸ್, ತೊಕ್ಕನ್ನು ತೆಗೆದುಬಿಟ್ಟಿದ್ದೀನಿ. ಈ ನೀರನ್ನು ಆ ಮಸಾಲೆ ಜೊತೆಗೇ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾವು ಸಾಂಬಾರ್ಗೆ ಒಗ್ಗರಣೆ ಕೊಟ್ಟು ಮಸಾಲೆನ ಹಾಕೋಣ. ಬನ್ನಿ ನೋಡಿ ಫ್ರೆಂಡ್ಸ್, ಸ್ಟವ್ ಹಚ್ಕೊಂಡು ಪಾತ್ರೆ ಇಟ್ಕೊಂಡಿದ್ದೀನಿ. 1¼ ಸ್ಪೂನಷ್ಟು ಎಣ್ಣೆ ಹಾಕೋಣ. ನೋಡಿ, ಹಾಕಿದ್ದೀನಿ. ಅದರ ಜೊತೆಗೆ ಸಾಸಿವೆ, ಕರಿಬೇವಿನ ಸೊಪ್ಪು, ಈರುಳ್ಳಿ, ನೋಡಿ ಈ ಮೂರನ್ನು ಹಾಕ್ತೀನಿ. ಒಗ್ಗರಣೆ ಕೊಡೋಣ ಮೊದಲು. ನೀವು ಯಾವಾಗ ಒಗ್ಗರಣೆ ಕೊಡಬೇಕಾದ್ರೂ ಯಾವುದಕ್ಕನ್ನು ಆಗಲಿ ಎಣ್ಣೆ ಸಪ್ಪೆ ಇರುತ್ತೆ, ಅದಕ್ಕೆ 1-2 ಕಾಳಷ್ಟು ಒಂದಿಷ್ಟು ಚಿಟಿಕೆಯಷ್ಟು ಉಪ್ಪನ್ನು ಹಾಕಿ ಇವಾಗ ನೋಡಿ ಒಗ್ಗರಣೆ ಕೊಟ್ಟಿದ್ದೀನಿ. ಈಗ ಮಸಾಲೆ ಅದಕ್ಕೆ ಹುಯ್ಬಿಡೋಣ. ಮೀನು ಸಾಂಬಾರ್ಗೆ ತುಂಬ ನೀರನ್ನು ಹಾಕಬೇಡಿ, ಯಾಕಂದರೆ ಮೀನಲ್ಲಿ ನೀರು ಬರುತ್ತೆ, ಅದಕ್ಕೆ ತುಂಬ ನೀರನ್ನು ಹಾಕಬಾರ್ದು. ನೋಡಿ, ತೆಳ್ಳಗಿರಬೇಕು ಅಂತಂದರೆ ಈ ಥರ ಕನ್ಸಿಸ್ಟೆಂಟ್ ಇರಲಿ ನೀರು. ನೋಡಿ, ಇಷ್ಟು ಸಾಕು. ಮೀನಲ್ಲಿ ನೀರು ಬರುತ್ತಲ್ವ, ಅದು 1½ ಲೋಟದಷ್ಟು ನೀರೇ ಜಾಸ್ತಿ ಆ್ಯಡ್ ಆಗುತ್ತೆ ಅದಕ್ಕೆ. ಈಗ ಇಷ್ಟಿರಲಿ ನೋಡಿ, ಹೀಗಿರಲಿ. ಇವಾಗ ಅದಕ್ಕೆ ತಕ್ಕ ಹಾಗೆ
ಉಪ್ಪನ್ನು ಸೇರಿಸೋಣ. ಕಲ್ಲುಪ್ಪು, ಡೈಮಂಡ್ ಕಲ್ಲುಪ್ಪನ್ನು ನಾನು ಹಾಕ್ತಾ ಇದ್ದೀನಿ. ನೋಡಿ, ಡೈಮಂಡ್ ಕಲ್ಲುಪ್ಪನ್ನು ಹಾಕಿದ್ದೀನಿ. ನೀವು ಬೇಕಂದರೆ ಪುಡಿ ಉಪ್ಪನ್ನು ಆ್ಯಡ್ ಮಾಡಿ ನೀವು ಟೇಸ್ಟ್ ನೋಡ್ಕೊಂಡು ಬೇಕಂದ್ರೂ ನೀವು ಇದು ಮಾಡ್ಬೋದು. ನೀರು ಎಷ್ಟು ಬೇಕೋ ಅಷ್ಟೇ ಹಾಕಬೇಕು ಫ್ರೆಂಡ್ಸ್, ತುಂಬಾ ಹಾಕಬಾರ್ದು. ನೋಡಿ, ಅಷ್ಟೇ ಹಾಕಿರೋದು ನೀರು. ತುಂಬಾ ನೀರು ಹಾಕಿಬಿಟ್ರೆ ಸಾಂಬಾರು ತುಂಬಾ ತೆಳ್ಳಗಾಗ್ಬಿಡುತ್ತೆ, ತುಂಬ ಟೇಸ್ಟ್ ಬರಲ್ಲ. ನೀವು ಕಾಣ್ಮೆಣ್ಸಿನ್ಕಾಯಿ ನಾನು ರುಬ್ಬಿದ್ದೀನಿ, ನೀವು ಬೇಕಂದರೆ ಖಾರದ ಪುಡಿ ಇಟ್ಕೊಳ್ಳಿ. ಬೇಕಂದರೆ ಖಾರದ ಪುಡಿ ಅಂದರೆ ಒಂದು ಎರಡು ಸ್ಪೂನ್ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅದಕ್ಕೆ ಖಾರ. ಈಗ ಇದನ್ನು ಚೆನ್ನಾಗಿ ಕುದಿಸೋಣ. ಇದು ಮೀನು ಸಾಂಬಾರು ಥರನೇ ಸ್ಮೆಲ್ ಬರುತ್ತೆ, ಅದು ಅಷ್ಟು ತನಕನ ಇದನ್ನು ನಾವು ಕುದಿಸೋಣ. ಆಮೇಲೆ ನಾವು ಫಿಶ್ ಹಾಕೋದು, ಆವಾಗ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಈ ಥರ ಕುದೀತಾ ಇರಬೇಕು. ಹೀಗೆ ಒಂದು 10 ನಿಮಿಷ 15 ನಿಮಿಷ ಕುದೀಬೇಕು ಫ್ರೆಂಡ್ಸ್. ಆವಾಗ ಮೀನು ಸಾಂಬಾರು ಥರ ಸ್ಮೆಲ್ ಬರುತ್ತೆ, ಆವಾಗ ಇದು ಕನ್ಸಿಸ್ಟೆಂಟು ಚೆನ್ನಾಗಿ ಬಂದಿರುತ್ತೆ. ಆವಾಗ ಹಾಕಬೇಕು ಮೀನು, ಅಷ್ಟು ತನಕ ಹಾಕಂಗಿಲ್ಲ, ಹಾಕಬಾರ್ದು. ಮುಂಚೆನೇ ಹಾಕ್ಬಿಟ್ರೆ ಸಾಂಬಾರು ಟೇಸ್ಟ್ ಇರಲ್ಲ. ನೀವು ಉಪ್ಪು ಖಾರ ಚೆನ್ನಾಗಿದೆಯಾ ಇಲ್ವ ಅಂತ ಬೇಕಂದರೆ, ಈಗ ಉಪ್ಪು ಕರೆಕ್ಟಾಗಿದೆಯಾ ಇಲ್ವ ಬೇಕಂತಂದರೆ ಇವಾಗ ನೀವು ಸ್ವಲ್ಪ ತಕ್ಕೊಂಡು ನೋಡ್ಕೋಬೋದು. ನಾನೆಲ್ಲ ಕರೆಕ್ಟಾಗಿ ಹಾಕಿರ್ತೀನಿ, ನೀವು ನೋಡ್ಕೊಳ್ಳಿ, ಬರದೇ ಇರೋರು ಪಾಪ. ಮತ್ತು ಫ್ರೆಂಡ್ಸ್, ಫಿಶನ್ನು ನಾವು ಹಾಕಿದಾಗ ಒಂದು 3 ನಿಮಿಷ ಅಷ್ಟೇ ಮತ್ತೆ ಅದರೊಳಗೆ ಇಡಬಾರ್ದು, ಯಾಕಂದರೆ ಎಲ್ಲ ಸೀದೋಗ್ಬಿಡುತ್ತೆ. 3 ನಿಮಿಷದಲ್ಲೇ ತೆಗೆದು ಬಿಡಬೇಕು. ನಾವು ಮಿಕ್ಸ್ ಮಸಾಲೆ ಪುಡಿ ಇಟ್ಟಿದ್ದೀನಿ ಅಂತ ಹೇಳಿದ್ನಲ್ಲ ನಿಮಗೆ. ಮಿಕ್ಸ್ ಮಸಾಲೆ ಪುಡಿ ಅಂತಂದರೆ ಕೆಲವರು ಎಲ್ಲ ಕಾಳು ಜಾಸ್ತಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿರ್ತಾರೆ, ಆ ಥರ ಮಿಕ್ಸ್ ಮಸಾಲೆ ಪುಡಿ ಹಾಕ್ಬಿಡಿ. ನಾನು ಬಿಡ್ತೀನಿ ಇವಾಗ ವಿಡಿಯೋನ, ಒಂದು ದಿವಸ ಚಿಕನ್ ಮಸಾಲೆ ಪುಡಿ ಅಂತ ನಾನು ಬಿಡ್ತೀನಿ. ನಾನು ಆ ಥರ ಮಸಾಲೆ ಪುಡಿ ನಾನು ಇಟ್ಟಿರೋದು, ಚಿಕನ್ಗೂ ಅದೇ ಇಡ್ತೀವಿ, ಆ ಮಸಾಲೆ ಪುಡಿನೇ ನಾನು ಇಟ್ಟಿರೋದು. ನಾನು ಮುಂದೆ ವಿಡಿಯೋದಲ್ಲಿ ಬಿಡ್ತೀನಿ ಫ್ರೆಂಡ್ಸ್, ಈಗ ಸದ್ಯಕ್ಕೆ ಬಿಟ್ಟಿಲ್ಲ. ಇನ್ನು ಈಗ ಈ ಸಾಂಬಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಕುದೀತಾ ಇದೆಯಲ್ಲ, ಈಗ ನೋಡಿ ಈ ಲೇಯರ್ ಇದೆಯಲ್ಲ ವೈಟ್ ವೈಟ್ದು, ಆ ವೈಟ್ ವೈಟ್ ಲೇಯರು ಎಲ್ಲ ಕಡಿಮೆ ಆಗಿಬಿಡುತ್ತೆ. ಸಾಂಬಾರು ಒಂದು ಪಕ್ವಕ್ಕೆ ಬಂದ ತಕ್ಷಣ ಅದು ಈ ಲೇಯರು ಕಡಿಮೆ ಆಗಿಬಿಡುತ್ತೆ. ಆವಾಗ ನಾವು ಫಿಶನ್ನು ಹಾಕಬೇಕು. ಇನ್ನು ಒಂದು ಸ್ವಲ್ಪ ಇದೆ ಸೈಡಲ್ಲೆಲ್ಲ, ಅದು ಹೋಗಿಬಿಡಲಿ, ಆವಾಗ ಮೀನು ಹಾಕೋಣ. ಈಗ ಸ್ಮೆಲ್ ಚೆನ್ನಾಗಿ ಬರ್ತಾ ಇದೆ, ಫಿಶ್ ಸಾಂಬಾರು ಥರನೇ ಸ್ಮೆಲ್ ಬರ್ತಾ ಇದೆ. ನೀವು ಬೇಕಂದರೆ ಕೈಯಲ್ಲಿ ಒಂದು ಸ್ವಲ್ಪ ಹಾಕ್ಕೊಂಡು ಕುಡಿದು ನೋಡಿ, ಫಿಶ್ ಸಾಂಬಾರು ಥರ ಇದ್ದಾಗ ನೀವು ಫಿಶನ್ನು ಹಾಕಿ, ಅಷ್ಟು ತನಕ ಹಾಕಕ್ಕೆ ಹೋಗ್ಬಿಡಿ. ನೋಡಿ, ಇನ್ನೂ ಒಂದು ಸ್ವಲ್ಪ ವೈಟ್ ಲೇಯರು ಹೋಗಿಬಿಡಬೇಕು. ಅರ್ಧ ಸಿಮ್ಮಲ್ಲೇ ಇಟ್ಕೊಂಡು ಕುದಿಸ್ತೀವಿ ಫ್ರೆಂಡ್ಸ್, ತುಂಬ ಟೇಸ್ಟಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ವೈಟ್ ಲೇಯರೆಲ್ಲ ಹೊರಟೋಗಿದೆ. ನೋಡಿ, ಆ ಕಲರ್ ಚೇಂಜ್ ಆಗಿಬಿಟ್ಟಿದೆ ಸಾಂಬಾರು. ನೋಡಿ, ಈ ಥರ ಕನ್ಸಿಸ್ಟೆಂಟಿಗೆ ಬಂದುಬಿಡಬೇಕು ಸಾಂಬಾರು. ನೋಡಿ, ವೈಟ್ ಲೇಯರು ಜಾಸ್ತಿ ಇಲ್ಲ, ನೋಡಿ ಸೈಡ್ಗೆ ಎಲ್ಲೋ ಒಂದು ಸ್ವಲ್ಪ ಸ್ವಲ್ಪ ಇದೆ, ವೈಟಾಗಿ ಕಾಣಿಸ್ತಾ ಇಲ್ಲ, ಕೆಂಪು ಕಾಣಿಸ್ತಾ ಇದೆಯಲ್ಲ, ಆ ಥರ ಹಾಕ್ಬಿಡಬೇಕು. ಈ ಕನ್ಸಿಸ್ಟೆಂಟಲ್ಲಿ ಈಗ ನಾವು ಮೀನನ್ನು ಹಾಕೋಣ. ಮೀನು ಹಾಕ್ತಾ ಇದ್ದೀನಿ. ಮೀನು ಹಾಕಿದ್ಮೇಲೆ ಕಲ್ಸಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್, ಯಾಕಂದರೆ ಎಲ್ಲ ಪೀಚ್ ಪೀಚ್ ಆಗಿಬಿಡುತ್ತೆ. ನೋಡಿ ಫ್ರೆಂಡ್ಸ್, ಎಲ್ಲ ಮೀನು ಹಾಕಿದ್ದೀನಿ. ಸುಮ್ಮನೆ ಹಿಂಗೆ ಸೌಟಲ್ಲಿ ಎಲ್ಲ ಹಂಗೆ ಪ್ರೆಸ್ ಮಾಡಿ ಒಳಗಡೆಗೆ ಮಸಾಲೆಗೆ. ಈಗ ನಾವು ಪ್ಲೇಟನ್ನು ಮುಚ್ಚೋಣ. ಪ್ಲೇಟನ್ನು ಮುಚ್ಚಿ ಒಂದು 3 ನಿಮಿಷ ಆದಮೇಲೆ ತೆಗಿರಿ, ಅದಕ್ಕಿಂತ ಜಾಸ್ತಿ ಇಟ್ಕೋಬೇಡಿ, ಒಂದು 3 ಮಿನಿಟ್ಸ್ ಅಷ್ಟೇ, ಯಾಕಂದರೆ ಅದು ಪುಡಿ ಪುಡಿ ಆಗಿಬಿಡುತ್ತೆ. ಇಲ್ಲಾಂದರೆ ಈಗ 3 ನಿಮಿಷ ನಾವು ತೆಗಿಬಾರ್ದು, ಹಾಗೆ ಮುಚ್ಚೋಣ. 3 ನಿಮಿಷ ಆಯಿತು ಫ್ರೆಂಡ್ಸ್, ಈಗ ತೆಗೆದು ನೋಡೋಣ ಬೆಂದಿದೆಯಾ ಇಲ್ವಂತ. ನೋಡಿ, ನಿಮಗೆ ಡೌಟ್ ಇದ್ದರೆ ಒಂದ್ಸಲ ತೆಗೆದು ನೋಡ್ಬೋದು ಬೇಕಂದರೆ. ನೋಡಿ, ಈ ಥರ ಚಾಕ ತಗೊಂಡು ಬೆಂದಿದೆಯಾ ಇಲ್ವಂತ ನೋಡಿ, ಹಿಂಗಂದು ನೋಡಿ, ಈಗ ನೋಡಿ ಬೆಂದಿದೆಯಲ್ವಾ. ನೋಡಿ,
ಬೆಂದಿದೆ ಅಲ್ವಾ. ಹ್ಞೂ, ಈಗ ನಾವು ಸ್ಟವನ್ನು ಆಫ್ ಮಾಡೋಣ. ನೋಡಿ ಬೆಂದಿದೆ, ಸ್ಟವನ್ನು ಆಫ್ ಮಾಡಿ, ಮುಚ್ಚಲ ಹಿಂಗೆ ಇಡಿ, ಸ್ಟವನ್ನು ಆಫ್ ಮಾಡಿ. ಹಾಂ, ಆಯಿತು ಫ್ರೆಂಡ್ಸ್, ಸಾಂಬಾರು. ಫ್ರೆಂಡ್ಸ್, ಫಿಶ್ ಸಾಂಬಾರು ಹೇಗಿದೆ ಅಂತ ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಫ್ರೆಂಡ್ಸ್, ತುಂಬ ಟೇಸ್ಟಾಗಿರುತ್ತೆ, ಮಾಡಿ ನೋಡಿ, ತಿಂದು ನೋಡಿ, ಕಾಮೆಂಟ್ ಮಾಡಿ. ಫ್ರೆಂಡ್ಸ್, ಮರೀದೀರಾ? ಸಬ್ಸ್ಕ್ರೈಬ್ ಮಾಡಲೇಬೇಕು ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.